ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಕನ್ನಡ ಲೋಕ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ರಾಜ್ಯದ ರೈತರಿಗೆ ಒಂದು ಪ್ರಮುಖವಾದ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್. ನಮ್ಮ ನರೇಂದ್ರ ಮೋದಿ ಸರ್ಕಾರದಿಂದ ನಮ್ಮ ರಾಜ್ಯದ ರೈತರಿಗೆ ಬೆಳೆ ಪರಿಹಾರದ ಕುರಿತಾಗಿರ್ಬೋದು, ಬೆಳೆ ಸಮೀಕ್ಷೆ ಆಗಿರ್ಬೋದು, ಮುಖ್ಯವಾದ ಮಾಹಿತಿ ಬಂದಿದೆ. ಎಲ್ಲ ನ್ಯೂಸ್ನ ಹೇಳಿದ್ದೇನೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋದು ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಬಟನ್ ಬರುತ್ತೆ, ಅದನ್ನು ಮರೆಯದೇ ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ನಿಮ್ಮ ರೈತ ಗೆಳೆಯರ ಜೊತೆಗೆ ಮರೆಯದೆ ಈ ಒಂದು ಮಾಹಿತಿ ಶೇರ್ ಮಾಡಿ. ಹೌದು ಫ್ರೆಂಡ್ಸ್, ಈಗಾಗಲೇ ಎಲ್ಲವೂ ನಮ್ಮ ರಾಜ್ಯದ ರೈತರಿಗೆ ಮತ್ತು ನಮ್ಮ ದೇಶದ ರೈತರಿಗೆ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದಿಂದ ಹೊಸ ಹೊಸ ಸುದ್ದಿಗಳೆಲ್ಲ ಬಂದಿತ್ತು. ಫ್ರೆಂಡ್ಸ್, ನೀವು ನಿಮಗೇನಾದರೂ ಹೆಚ್ಚಿನ ಒಂದು ಮಾಹಿತಿ ಬೇಕಂದರೆ ನಮ್ಮ ಕನ್ನಡ ಲೋಕ ಚಾನಲ್ನಲ್ಲಿ ನೀವು ಹೆಚ್ಚಿನ ಒಂದು ಮಾಹಿತಿ, ಮೇಲೊಂದು ಐ ಬಟನ್ ಬರ್ತಲ್ಲ ಅದರ ಮೂಲಕ ಕೂಡ ಹೆಚ್ಚಿನ ಮಾಹಿತಿನ ನೋಡ್ಬೋದು. ಮತ್ತು ನಮ್ಮ ಯಡಿಯೂರಪ್ಪನವರು ಸರ್ಕಾರ ಇದೇ ಒಂದು ಕೊರೋನಾದ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ರೈತರಿಗೆ ನೇರವಾಗಿ ಅವರ ಖಾತೆಗೆ ಹಣವನ್ನು ಕೂಡ ಹೆಚ್ಚುವರಿ ಕಂತಿನ ಕಿಸಾನ್ ಸಮ್ಮಾನ ಮೂಲಕ ಈಗಾಗಲೇ ಬಿಡುಗಡೆ ಕೂಡ ಮಾಡಿತ್ತು. ಫ್ರೆಂಡ್ಸ್, ಇವಾಗ ನಮ್ಮ ಅಷ್ಟಲ್ಲದೆ ನಮ್ಮ ರಾಜ್ಯದ ರೈತರಿಗೆ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ಬೆಳೆ ಸಮೀಕ್ಷೆ ಕುರಿತು ಮುಖ್ಯವಾದ ಮಾಹಿತಿ ಬಂದಿದೆ. ಫ್ರೆಂಡ್ಸ್, ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ರೈತರೇ ಖುದ್ದಾಗಿ ತಮ್ಮ ಒಂದು ಬೆಳೆಗಳನ್ನು ಸಮೀಕ್ಷೆ ಮಾಡಬೇಕು ಎನ್ನುವ ಮಾಹಿತಿ ಬಂದಿತ್ತು. ಇದೇ ಕುರಿತು ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ. ತುಂಬಾ ಜನ ರೈತರು ನಮಗೆ ಅಲ್ಲಿ ಕಮೆಂಟ್ ಕೂಡ ಮಾಡಿದ್ರು, ಯಾವ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕು ನಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ ಅಂತ ನಮಗೆ ಕಮೆಂಟ್ ಕೂಡ ಮಾಡಿದ್ರು. ಗೆಳೆಯರೇ, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಫೋಟೋನ ನೋಡ್ತಾ ಇರ್ಬೋದು. ಇದನ್ನು ನಿಮ್ಮ ಒಂದು ಪ್ಲೇಸ್ಟೋರ್ನಲ್ಲಿ ನೀವು ಜಸ್ಟ್ ನೀವು ಇದನ್ನು ಸರ್ಚ್ ಮಾಡಿ ಫಾರ್ಮರ್ಸ್ ಕ್ರಾಪ್ ಸರ್ವೆ ಎಂದು ನೀವು ಸರ್ಚ್ ಮಾಡಿದಾಗ ಈ ರೀತಿಯಾಗಿ ಒಂದು ನಿಮಗೆ ಅಪ್ಲಿಕೇಶನ್ ಬರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿ ನಿಮಗೆ ನಿಮ್ಮ ಒಂದು ಫೋನ್ ನಂಬರ್, ನಿಮ್ಮ ಹೆಸರಿನ ಮೂಲಕ ಒಂದು OTP ಕೂಡ ಬರುತ್ತೆ. ಆ ಒಂದು OTP ಹಾಕಿದ ಬಳಿಕ ನೀವು ನಿಮ್ಮ ಬೆಳೆಗಳ ಒಂದು ಕಂಪ್ಲೀಟ್ ಆದ ಒಂದು ವಿವರಗಳನ್ನು ಫೋಟೋ ಹೊಡೆದು ಇದಕ್ಕೆ ನೇರವಾಗಿ ನಮ್ಮ ಸರ್ಕಾರಕ್ಕೆ ಅಪ್ಲೋಡ್ ಕೂಡ ಮಾಡ್ಬೋದು. ಗೆಳೆಯರೇ, ಇದೇ ಕುರಿತು ಒಂದು ಮುಖ್ಯವಾದ ಮಾಹಿತಿ ಏನೆಂದರೆ, ಈ ತಿಂಗಳ 24ಕ್ಕೆ ಅಂತ್ಯಗೊಳ್ಳಲಿದ್ದ ಈ ಒಂದು ಕೃಷಿ ಬೆಳೆ ಒಂದು ಸಮೀಕ್ಷೆಯನ್ನು ಮತ್ತೆ ಒಂದು ತಿಂಗಳವರೆಗೆ ವಿಸ್ತರಣೆ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಹೌದು ಫ್ರೆಂಡ್ಸ್, ಸೆಪ್ಟೆಂಬರ್ 24ರವರೆಗೆ ಇವಾಗ ಮತ್ತೆ ಇದನ್ನು ವಿಸ್ತರಣೆ ಮಾಡಿದ್ದಾರೆ. ಗುರುವಾರ ನಡೆದ ಇದೇ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಕೃಷಿ ಬೆಳೆ ಸಮೀಕ್ಷೆ ಕುರಿತಂತೆ ಒಂದು ದೀರ್ಘವಾದ ಒಂದು ಚರ್ಚೆ ಕೂಡ ಮಾಡಿದ್ದಾರೆ. ಇದಷ್ಟಿಲ್ಲದೆ ನಮ್ಮ ಕೃಷಿ ಸಚಿವರಾದ BC ಪಾಟೀಲ್ ಅವರು ಕೂಡ ಇದೇ ಕುರಿತು ಮಾತನಾಡಿದ್ದಾರೆ ಫ್ರೆಂಡ್ಸ್. ಏಕೆಂದರೆ ಕಡಿಮೆ ಒಂದು ಸಮಯದಲ್ಲಿ ರೈತರಿಗೆ ಅಪ್ಲೋಡ್ ಮಾಡಲು ಒಂದು ಕಷ್ಟ ಆಗುವ ಒಂದು ಕಾರಣಕ್ಕೆ ಮತ್ತೆ ಒಂದು ತಿಂಗಳವರೆಗೂ ರೈತರು ಆರಾಮಾಗಿ ತಮ್ಮ ಎಲ್ಲ ಒಂದು ಬೆಳೆಗಳನ್ನು ಅಪ್ಲೈ ಮಾಡಿ ಇದನ್ನು ಅಪ್ಲೈ ಮಾಡಿದ ಬಳಿಕವೇ ಮುಂದೆ ಏನಾದರೂ ರೈತರಿಗೆ ಇದೇ ಕುರಿತು ಒಂದು ಬೆಳೆ ಪರಿಹಾರ ಆಗಿರ್ಬೋದು, ಅವರೊಂದು ಬೆಳೆ ವಿಮೆ ಆಗಿರ್ಬೋದು, ಹೆಚ್ಚಿನ ಏನಾದರೂ ಒಂದು ಬೆಳೆಯ ಮೇಲೆ ಒಂದು ಬೆಂಬಲ ಬೆಲೆ ಮತ್ತೊಂದು ಸಹಾಯಧನ ಈ ರೀತಿಯಾಗಿ ಒಂದು ಹಣವನ್ನು ವಿತರಿಸಲು ಈ ಒಂದು ಬೆಳೆ ಸಮೀಕ್ಷೆ ಆ್ಯಪ್ ತುಂಬಾ ಒಂದು ಉಪಯುಕ್ತ ಕಾರ್ಯಾಗಿದೆ ಎನ್ನುವ ಮಾಹಿತಿನ ಬಂದಿದೆ ಫ್ರೆಂಡ್ಸ್. ಇನ್ನು ಇದೇ ಕುರಿತು ಅವರು ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ನೀಡಿದ್ದಾರೆ. ಸದ್ಯ ಪ್ರತಿ ನಿಮಿಷಕ್ಕೆ 1,500 ರೈತರು ನೋಂದಣಿ ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಮಾಹಿತಿ ಬಂದಿದೆ. ಇದು ನಮ್ಮ ಇಡೀ ರಾಜ್ಯಕ್ಕೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. 20-25 ಲಕ್ಷಕ್ಕೂ ಹೆಚ್ಚು ರೈತರು ಈಗಾಗಲೇ ಇದೇ ಒಂದು ಬೆಳೆ ಸಮೀಕ್ಷೆ ಒಂದು ನೋಂದಣಿ ಮಾಡಿದ್ದಾರೆ. ಇದು ನಮ್ಮ ರಾಜ್ಯದ ರೈತರಿಗೆ ತುಂಬಾ ಒಂದು ಸುಲಭದ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಕೆಲಸ ಮಾಡಿದೆ ಎನ್ನುವ ಒಂದು ಭರವಸೆಯನ್ನು ಅವರು ನೀಡಿದ್ದಾರೆ. ಮತ್ತು ರೈತರಿಗೆ ಇನ್ನು ಮುಂದೆ ಯಾವುದೇ ಅವರ ಒಂದು ಬೆಳೆಗಾಗಿರ್ಬೋದು ಎಲ್ಲ ಒಂದು ದತ್ತಾಂಶಗಳನ್ನು ನೇರವಾಗಿ ಗೌರ್ಮೆಂಟ್ನ ಒಂದು ಕ್ಲೌಡ್ನಲ್ಲಿ ಸೇವ್ ಆಗಿರುತ್ತೆ. ರೈತರವರು ಒಂದು ತೆಗೆದ ಒಂದು ಫೋಟೋ ಆಗಿರ್ಬೋದು, ಅವರೊಂದು ಬೆಳೆ ಸಮೀಕ್ಷೆ ಆಗಿರ್ಬೋದು, ಮುಂದೆ ಯಾವುದೇ ಕಾರಣಕ್ಕೂ ರೈತರಿಗೆ ಒಂದು ಪರಿಹಾರ ಹಣವನ್ನು ನೀಡುವ ಸಂದರ್ಭದಲ್ಲಿ ಈ ಒಂದು ಫೋಟೋಗಳನ್ನು ಕರೆಕ್ಟಾಗಿ ನಾವು ಯೂಸ್ ಕೂಡ ಮಾಡ್ಕೋಬಹುದು ಎನ್ನುವ ಮಾಹಿತಿಯನ್ನು ಅವರು ನೀಡಿದ್ದಾರೆ ಫ್ರೆಂಡ್ಸ್. ಈ ಮಾಹಿತಿ ಇವತ್ತಿಗೆ ಇಷ್ಟಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ 5-6 ರೈತರಿಗೆ ನೀವು ಮರೆಯದೆ ಶೇರ್ ಕೂಡ ಮಾಡಿ. ಯಾಕಂದರೆ ಅವರಿಗೂ ಕೂಡ ಈ ಒಂದು ಬೆಳೆ ಸಮೀಕ್ಷೆಯ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಸಿಗುತ್ತೆ. ನಮ್ಮ ಚಾನಲ್ನಲ್ಲಿ ನಿಮಗೆ ಹೆಚ್ಚಿನ ಒಂದು ರೈತಪರ ಯೋಜನೆಗಳ ವಿಡಿಯೋಗಳು ಕೂಡ ಸಿಗುತ್ತೆ ಫ್ರೆಂಡ್ಸ್. ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲನ್ನು ತಪ್ಪದೇ ಕ್ಲಿಕ್ ಮಾಡಿ.